ಎಲ್ಲರಿಗೂ ನಮಸ್ಕಾರಗಳು ಈಗ ಒಂದು ಶೈಕ್ಷಣಿಕ ಗೀತೆಯನ್ನ ಹಾಡಲು ಪ್ರಯತ್ನಿಸುತ್ತೇನೆ ವಾದವೇಕೆ ಬಾಗಿಳೆಯ ಶಾಲೆಗೋಗೋಣ ಓದಿ ಓದಿ ಬರೆದು ಬರೆದು ಜಾಣರಾಗೋಣ ವಾದವೇಕೆ ಬಾಗೆಳೆಯ ಬಾಗಿಳೆಯ ಹೋಗೋಣ ಓದಿ ಓದಿ ಬರೆದು ಬರೆದು ಜಾಣರಾಗೋಣ ಮೋದದಿಂದ ಗುರುಗಳ ಪಾಠ ಮನದಿ ತಿಳಿಯೋಣ ಕನ್ನಡ ತಾಯಿ ಭಾಷೆ ಅದನ್ನು ಮೊದಲು ಕಲಿಯೋಣ ಮೋದದಿಂದ ಗುರುಗಳ ಪಾಠ ಮನದಿ ತಿಳಿಯೋಣ ಕನ್ನಡ ತಾಯಿ ಭಾಷೆ ಅದನ್ನು ಮೊದಲು ಕಲಿಯೋಣ ವಾದವೇಕೆ ಬಾಗಿಳೆಯ ಶಾಲೆಗೋಗೋಣ ಓದಿ ಓದಿ ಬರೆದು ಬರೆದು ಜಾಣರಾಗೋಣ ಜಾಣರಾಗೋಣ ನಾವು ಜಾಣರಾಗೋಣ ಭೇದ ಭಾವ ಇಲ್ಲವಲ್ಲಿ ಅಸಮಾನತೆ ಇರುವುದಿಲ್ಲ ಭೇದ ಭಾವ ಇಲ್ಲವಲ್ಲಿ ಅಸಮಾನತೆ ಇರುವುದಿಲ್ಲ ಜಾತಿಯಲ್ಲಿ ಗಂಡು ಹೆಣ್ಣು ಎಲ್ಲ ಸಮಾನ ಎಲ್ಲ ಸಮಾನ ಜಾತಿಯಲ್ಲಿ ಗಂಡು ಹೆಣ್ಣು ಎಲ್ಲ ಸಮಾನ ಎಲ್ಲ ಸಮಾನ ವಾದವೇಕೆ ಬಾಗೆಳೆಯ ಶಾಲೆಗೆ ಹೋಗೋಣ ಓದಿ ಓದಿ ಬರೆದು ಬರೆದು ಜಾಣರಾಗೋಣ ಮೋದದಿಂದ ಗುರುಗಳ ಪಾಠ ಮನದಿ ತಿಳಿಯೋಣ ಕನ್ನಡ ತಾಯಿ ಭಾಷೆಯದನು ಮೊದಲು ಕಲಿಯೋಣ ಕನ್ನಡ ತಾಯಿ ಭಾಷೆಯದನು ಮೊದಲು ಕಲಿಯೋಣ ಮೊದಲು ಕಲಿಯೋಣ ಜಾಣರಾಗೋಣ ವಾದ ಬಾಗೆಳೆಯ ಶಾಲೆಗೆ ಹೋಗೋಣ ಓದಿ ಓದಿ ಬರೆದು ಬರೆದು ಜಾಣರಾಗೋಣ ಸೋತು ಸೊರಗಿ ನಿಂತೆ ಯಾಕೆ ಮಾತ ಕೇಳಿ ಬಾವಳಗೆ ಪುಕ್ಕ ಬಿಟ್ಟ ಹಕ್ಕಿಯಂತೆ ಹಾಡಿ ಕುಣಿಯೋಣ ಹಾಡಿ ಕುಣಿಯೋಣ ಸೋತು ಸ್ವರಗಿ ನಿಂತೆ ಯಾಕೆ ಮಾತ ಕೇಳಿ ಬಾವೊಳಗೆ ಬುಕ್ಕ ಬಿಟ್ಟ ಹಕ್ಕಿಯಂತೆ ಹಾಡಿ ಕುಣಿಯೋಣ ಹಾಡಿ ಕುಣಿಯೋಣ ವಾದವೇಕೆ ಬಾಗೆಳೆಯ ಬಾಗಿಳೆಯ ಶಾಲೆಗೋಗೋಣ ಓದಿ ಓದಿ ಬರೆದು ಬರೆದು ಜಾಣರಾಗೋಣ ಜಾಣರಾಗೋಣ ನಾವು ಜಾಣರಾಗೋಣ ಮತ್ತೆ ಮತ್ತೆ ಹೇಳುತ್ತಿರುವೆ ಜಾಣನಾಗು ಶಾಲೆ ಸೇರಿ ವಿದ್ಯೆ ಇಲ್ಲದವನು ಹದ್ದಿನಂತೆ ಕಡೆಯಲ್ಲೋ ವಿದ್ಯೆ ಇಲ್ಲದವನು ಹದ್ದಿನಂತೆ ಕಡೆಯಲ್ಲೋ 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 ವಾದವೇಕೆ ಬಾಗೆಳೆಯ ಬಾಗಿಳೆಯ ಶಾಲೆಗೆ ಓದಿ ಓದಿ ಬರೆದು ಬರೆದು ಜಾಣರಾಗೋಣ ಓದಿ ಓದಿ ಬರೆದು ಬರೆದು ಜಾಣರಾಗೋಣ ಜಾಣರಾಗೋಣ ನಾವು ಜಾಣರಾಗೋಣ ದಡ್ಡನೆಂದು ತಿಳಿದ ಜನರು ಹದ್ದಿನಂತೆ ಕಿತ್ತು ತಿಂದು ದಡ್ಡನೆಂದು ತಿಳಿದ ಜನರು ಹದ್ದಿನಂತೆ ಕಿತ್ತು ತಿಂದು ಸದ್ದು ಇಲ್ಲದಂತೆ ಮಾಡಿ ನಗುತ ನಲಿವರು ನಗುತ ನಲಿವರು ಸದ್ದು ಇಲ್ಲದಂತೆ ಮಾಡಿ ನಗುತ ನಲಿವರು ಅವರು ನಗುತ ನಲಿವರು ವಾದವೇಕೆ ಬಾಗೆಳೆಯ ಶಾಲೆಗೋಗೋಣ ಓದಿ ಓದಿ ಬರೆದು ಬರೆದು ಜಾಣರಾಗೋಣ ಜಾಣರಾಗೋಣ ನಾವು ಜಾಣರಾಗೋಣ ಮೋದದಿಂದ ಗುರುಗಳ ಪಾಠ ಮನದಿ ತಿಳಿಯೋಣ ಕನ್ನಡ ತಾಯಿ ಭಾಷೆಯದನ್ನು ಮೊದಲು ಕಲಿಯೋಣ ಮೋದದಿಂದ ಗುರುಗಳ ಪಾಠ ಮನದಿ ತಿಳಿಯೋಣ ಕನ್ನಡ ತಾಯಿ ಭಾಷೆಯದನು ಮೊದಲು ಕಲಿಯೋಣ ವಾದವೇಕೆ ಶಾಲೆಗೆ ಹೋಗೋಣ ಓದಿ ಓದಿ ಬರೆದು ಬರೆದು ಜಾಣರಾಗೋಣ ಓದಿ ಓದಿ ಬರೆದು ಬರೆದು ಜಾಣರಾಗೋಣ ಮತ್ತೆ ಮತ್ತೆ ಏಳು ಜಾಣನಾಗು ಶಾಲೆ ಸೇರಿ ವಿದ್ಯೆ ಇಲ್ಲದವನು ಹದ್ದಿನಂತೆ ಕಡೆಯಲ್ಲೋ ವಿದ್ಯೆ ಇಲ್ಲದವನು ಹದ್ದಿನಂತೆ ಕಡೆಯಲ್ಲೋ 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 ವಾದ ಬೇಕೆ ಬಾಗಿಳೆಯ ಶಾಲೆಗೋಗೋಣ ಓದಿ ಓದಿ ಬರೆದು ಬರೆದು ಜಾಣರಾಗೋಣ ಓದಿ ಓದಿ ಬರೆದು ಬರೆದು ಜಾಣರಾಗೋಣ ಓದಿ ಓದಿ ಬರೆದು ಬರೆದು ಜಾಣರಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು